ಬಾಕ್ ಬೆಳಗ್ಗೆ ಐ ಟಿ ರೇಡ್ ಅದರಲ್ಲೂ ಕೂಡ ಬಿ ಎಸ್ ಯಡಿಯೂರಪ್ಪನವರ ಆಪ್ತರಿಗಂತೂ ಐ ಟಿ ಶಾಕ್ ಕೊಟ್ಟಿದ್ದಾರೆ ಅದರಲ್ಲೂ ಉಮೇಶ್ಗೆ ಉಮೇಶ್ ರೋಚಕ ಕಹಾನಿ ಐ ಟಿ ರೇಡ್ ಆಗ್ತಿದ್ದ ಹಾಗೇನೆ ಉಮೇಶ್ಗೆ ಕಂಟಕ ಶುರುವಾಯಿತು ಉಮೇಶ್ನ ಇಂಚಿಂಚು ಮಾಹಿತಿ ಹೊರಗೆ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಉಮೇಶ್ ದೌರ್ಜನ್ಯಕ್ಕೆ ಅಧಿಕಾರಿಗಳೇ ತತ್ತರಿಸಿದ್ರಂತೆ ಎಸ್ ವೈ ಹೇಳಿದ್ರು ಈತ ಒ ಸಿ ತಡೆ ಹಿಡಿತಿದ್ದಂತೆ ಕರ್ನಾಟಕದ ಗುತ್ತಿಗೆದಾರರ ಒ ಸಿ ತಡೆ ಹಿಡಿತಿದ್ದಂತೆ ಈತ ಅಂದರೆ ಈತಂದೇ ಪವರ್ ಜಾಸ್ತಿ ಈತನೇ ಹೋಲ್ಡ್ ಜಾಸ್ತಿ ಅಂತ ಆಂಧ್ರ ಮೂಲದ ಗುತ್ತಿಗೆದಾರರಿಗೆ ಎಲ್ ಒ ಸಿ ಕೊಡಿಸಿದ್ದಂತೆ ಸದ್ಯ ರೇಡ್ ಆಗಿರುವ ಬಹುತೇಕರ ಮೂಲ ಆಂಧ್ರ ಪ್ರದೇಶದವರು ಆಂಧ್ರ ಮೂಲದ ಗುತ್ತಿಗೆದಾರರಿಗೆ ಅಲ್ಲೂ ಕೂಡ ಐ ಟಿ ಶಾಕ್ ಉಮೇಶ್ನಿಂದ ಈಗ ನಾಲ್ವರಿಗೆ ಭಾರೀ ಕಂಟಕ ಶುರುವಾಗಿದೆ ಉಮೇಶ್ ಸಹೋದರ ಪಿ ಡಿಒ ಮಾಲ್ತೇಶ್ ಉಮೇಶ್ ಸ್ನೇಹಿತ ಅರವಿಂದ್ಗೂ ಕೂಡ ಕಂಟಕ ಶುರುವಾಗಿದೆ ಬಿ ಎಸ್ ವೈ ಮಗದೊಬ್ಬ ಸಹ ಸಹಾಯಕ ಸಹಪಿಯೇ ಪ್ರಸನ್ನ ಉಮೇಶ್ ಆಪ್ತರಿಗೂ ಕೂಡ ಸಂಕಷ್ಟ ಆಗೋ ಎಲ್ಲ ಸಾಧ್ಯತೆ ಇದೆ ಉಮೇಶ್ ಮಾತ್ರ ಬಾಡಿಗೆ ಮನೇಲಿ ವಾಸ ಇದ್ದಾರೆ ಬಾ ಬಾ ಓಕೆ ರಾಜಾಜಿನಗರದ ಭಾಷ್ ಸರ್ಕಲ್ ಬಳಿ ಇರೋದು ಬಾಡಿಗೆ ಮನೆ ನಾಕ್ಸಂದ್ರದ ಬಳಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ ಬಗಲಗುಂಟೆಯ ಸೈಟ್ಗಳು ಹೊಂದಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ನೆಲಮಂಗಲದಲ್ಲಿ ಜಮೀನು ಖರೀದಿ ಮಾಡಿದ್ದಾರೆ ಉಮೇಶ್ ಬಿ ಅನೇಕ ಸೈಟ್ಗಳಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ಕುಟುಂಬಸ್ಥರ ಹೆಸರಿನಲ್ಲಿ ಆಸ್ತಿಗಳನ್ನು ಹೊಂದಿ ಮಾಡ್ಕೊಂಡಿದ್ದಾರೆ ಉಮೇಶ್ ಮೊದ್ ಒಂದೊಂದಾಗಿ ಒಂದೊಂದಾಗಿ ಆಚೆ ಬರ್ತಾ ಇದೆ ಮೊದಲು ಬಿಎಂಟಿಸಿ ನೌಕರ ಉಮೇಶ್ ಎರಡು ಸಾವಿರದ ಎಂಟರಲ್ಲಿ ಬಿ ಎಸ್ ವೈ ಎಂ ಆದಮೇಲೆ ಕೆಲಸ ಬಿಟ್ಟಿದ್ದಾರಂತೆ ಬಿ ಎಸ್ ವೈ ಕುಟುಂಬದ ಆಪ್ತನಾಗಿ ಶುರು ಕೆಲಸ ಮಾಡೋಕೆ ಶುರು ಮಾಡಿದ್ರು ಬಿ ಎಸ್ ವೈ ವಿಜೇಂದ್ರ ಪುತ್ರ ವಿಜೇಂದ್ರ ಭೇಟಿಗೆ ಇವನ್ನಪ್ಪಡೇ ಬೇಕು ಓ ಈತ ಇಲ್ಲಾಂದ್ರೆ ಯಾರನ್ನು ಮೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರ ಪಿ ಒ ಮಾಲ್ತೇಶ್ ಸಹೋದರ ಸದ್ಯ ನೂರು ಕೋಟಿಗೂ ಹೆಚ್ಚು ಆಸ್ತಿ ಹೊಂದಿದ್ದಾನೆ ಕಾವೇರಿ ನೀರಾವರಿ ನಿಗಮದ ಟೆಂಡರ್ಗಳು ಕೃಷ್ಣ ಭಾಗ್ಯ ಜಲ ನಿಗಮದ ಟೆಂಡರ್ಗಳು ದೊಡ್ಡ ಗೋಲ್ಮಾಲ್ ಆಗಿರೋ ಆರೋಪ ಇದೆ ರಿಲೀಸ್ ಅಮೌಂಟ್ಗೂ ಹಾಗೂ ವರ್ಕ್ನಲ್ಲಿ ದೊಡ್ಡ ದೊಡ್ಡ ವ್ಯತ್ಯಾಸಗಳಿದೆ ಅದರಲ್ಲೂ ಕಾಂಟ್ರಾಕ್ಟರ್ ಆದಾಯದಲ್ಲಿ ದೊಡ್ಡ ವ್ಯತ್ಯಾಸ ಇದೆ ಪ್ರಮುಖವಾಗಿ ಉಮೇಶ್ ವ್ಯವಹಾರದಲ್ಲಿ ಎಲ್ಲಾ ಕಡೆ ಮೂಗ್ ತೋರಿಸಿ ದೊಡ್ಡ ಕೆಲಸ ಮಾಡಿರೋ ಮಾಹಿತಿ ಇದೆ ಹೀಗಾಗಿ ಇಡೀ ಎರಡೂ ನಿಗಮದ ಲಿಂಕ್ಗೆ ಹುಡುಕಾಟ ನಡೆಸ್ತಾ ಇದ್ದಾರೆ ಎರಡೂ ನಿಗಮದ ಬಹುತೇಕ ಗುತ್ತಿಗೆ ಉದ್ದಿಮೆದಾರರ ಮೇಲೂ ಕೂಡ ದಾಳಿ ಮಾಡಿದ್ದಾರೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಗಂಗಾಧರ್ವಾಗಟ ಲೈವ್ ಜಾಯಿನ್ ಆಗ್ತಿದ್ದಾರೆ ವೆಲ್ಕಮ್ ಬ್ಯಾಕ್ ಗಂಗಾಧುರ್ವಾಗಟ ಪ್ರತಿ ಗಂಟೆ ಪ್ರತಿ ನಿಮಿಷ ಕೆದಗ್ತಾ ಇದ್ದರೆ ಮಾಹಿತಿಗಳನ್ನು ನೀವು ಕೊಡ್ತಾನೇ ಇದ್ದೀರಾ ನಾವು ಹೇಳ್ತಾನೇ ಇದ್ದೀನಿ ಇನ್ನೂ ಎಷ್ಟು ಬರುತ್ತೋ ಗೊತ್ತಿಲ್ಲ ಆಗಿ ಇಲಾಖೆ ಅಧಿಕಾರಿಗಳಿಗೆ ಒಂದು ಶಾಕ್ ಆದರೂ ಆಶ್ಚರ್ಯ ಇಲ್ಲ ಅನ್ನಿಸ್ತಾ ಇದೆ ಏನೇನು ಮಾಹಿತಿ ಗೊತ್ತಾಗ್ತಾ ಇದೆ ಗಂಗಾಧರ್ ಎಸ್ ಹರೀಶ್ ಶಿವಮೊಗ್ಗ ಮೂಲದ ಉಮೇಶ್ ಮೊದಲು ಕಂಡಕ್ಟರ್ ಆಗಿದ್ರು ಇವತ್ತು ಕೋಟ್ಯಂತ ರೂಪಾಯಿ ಒಡೆನಾಗಿ ಇರುವಂತದ್ದು ಸದ್ಯ ಈಗ ಬೆಳಗ್ಗೆ ಆರು ಗಂಟೆಗೆ ಐ ಟಿ ಅಧಿಕಾರಿಗಳು ಬಾಷಂ ಸರ್ಕಲ್ ಬಳಿ ಇರುವಂತಹ ಅವರ ಉಮೇಶ್ ಅವರ ಬಾಡಿಗೆ ಮನೆ ಮೇಲೆ ರೇಡ್ ಮಾಡಿರುವಂತದ್ದು ಸದ್ಯ ನಮಗೆ ದೃಶ್ಯವಾಳಿಯಲ್ಲಿ ತೋರಿಸ್ತೀನಿ ಇಂತಹ ಒಂದು ದೊಡ್ಡ ಮನೆಗೆ ಗ್ರಿಲ್ಸ್ ಮಾಡಿ ಇಲ್ಲಿ ಗೇಟ್ ಅನ್ನ ಹಾಕಿದರೆ ಯಾರೇ ಬಂದ್ರು ಕೂಡ ಅವರ ಫೇಸ್ ಐಡೆಂಟಿಫಿಕೇಶನ್ ಅನ್ನ ಮಾಡಿಸಬೇಕಾಗುತ್ತೆ ಇಲ್ಲಿ ಫಿಂಗರ್ ಇದಂಟ್ ಆದ್ಮೇಲೆ ಅನಂತರ ಒಳಗಡೆ ಅವರಿಗೆ ಎಂಟ್ರಿ ನೀವು ನೋಡಬಹುದು ಆ ಸೀಕ್ರೆಟ್ ಫೇಸ್ ಐಡೆಂಟಿಫಿಕೇಶನ್ ಇದನ್ನ ಎಲ್ಲಾ ಸಿಸ್ಟಮ್ ಅನ್ನ ತನ್ನ ಕೊಠಡಿಯಲ್ಲಿ ಉಮೇಶ್ ಮಾಡಿಕೊಂಡಿದ್ರು ಸದ್ಯ ಈಗ ಐ ಟಿ ಅಧಿಕಾರಿಗಳು ಮನೆಯಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಸುಮಾರು ಹತ್ತಕ್ಕೂ ಹೆಚ್ಚು ಜನ ಅಧಿಕಾರಿಗಳು ಬೆಳಿಗ್ಗೆ ಆರು ಗಂಟೆ ಸಮಯದಲ್ಲಿ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಮನೆ ಒಳಗಡೆ ಆ ಉಮೇಶ್ ಅವರ ಎಸ್ ಹರೀಶ್ ಇದು ಭಾಷಮ್ ಸರ್ಕಲ್ ನಲ್ಲಿ ಬೆಳೆಯುವಂತಹ ಬಾಡಿಗೆ ಮನೆ ಸುಮಾರು ಹದಿನೈದು ವರ್ಷಗಳಿಂದ ಈ ಮನೆಯಲ್ಲಿ ಉಮೇಶ್ ವಾಸವಾಗಿರುವಂತದ್ದು ಸದ್ಯ ನೀವು ನೋಡ್ತಾ ಇರುವ ದೃಶ್ಯ ಒಳ್ಳೆ ಟೆರೆಸ್ ಎಲ್ಲ ಕೂಡ ಅವರು ಆ ಹೆಚ್ಚುವರಿಯಾಗಿ ಆಗಿ ಕೆಲ ಕೆಲವು ವರ್ಕ್ ಮಾಡ್ಕೊಂಡಿದ್ದಾರೆ ಈ ಮನೆಯಲ್ಲಿ ಅವರ ಕುಟುಂಬ ಇರುವಂತದ್ದು ಸದ್ಯ ಅಧಿಕಾರಿಗಳು ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಸೆಕೆಂಡ್ ಆ ಫ್ಲೋರ್ ಏನಿದೆ ಆ ಫ್ಲೋರ್ ಒಳಗಡೆ ಅವರು ಅಧಿಕ ಅವರ ಕುಟುಂಬ ಇರುವಂತದ್ದು ಆದ್ರೆ ಉಮೇಶ್ ಅವರು ಇಲ್ಲಿ ಅವರಿಗೆ ಒಂದು ಮನೆ ಇವರು ಈ ಮನೆಗೆ ಬಂದಂತಹ ಬಳಿಕ ಬಿ ಎಸ್ ವೈ ಅವರಿಗೆ ಜೊತೆ ಆಪ್ತರಾಗಿದ್ದು ಮತ್ತೆ ಬಿ ಎಸ್ ವೈ ಕುಟುಂಬದಲ್ಲಿ ಗುಡ್ಸ್ಕೊಂಡಿದ್ದು ಮತ್ತೆ ದಿನದಿಂದ ದಿನಕ್ಕೆ ಬೆಳೆದಂತಹ ಒಂದು ವಾಸ್ತುಅಂಶಲ್ಲಿ ಈ ಮನೆಯನ್ನ ಬಿಡದೆ ಅವರು ಇಲ್ಲೇ ಉಳ್ಕೊಂಡಿದ್ರು ಉಮೇಶ್ ಅಂತ ಹೇಳಿ ಮಾಹಿತಿ ಸಿಗ್ತಾ ಇರುವಂತದ್ದು ಜೊತೆಗೆ ನಾಗಸಂದ್ರದ ಬಳಿ ಇರುವ ಒಂದು ದೊಡ್ಡ ಬಂಗ್ಲೆನ ಕಟ್ಟಿದ್ದಾರೆ ಆ ಬಂಗ್ಲೆಗೆ ಏನು ಧವಳಗಿರಿ ಅಂತ ಹೇಳಿ ಏನು ಯಡಿಯೂರಪ್ಪನವರ ಒಂದು ನಿವಾಸಕ್ಕೆ ಏನು ಡಾಸ್ಕೊಂಡು ಹೆಸರಿಟ್ಟಿದ್ದಾರೆ ಅದೇ ಒಂದು ಹೆಸರನ್ನ ನೀವು ನೋಡಬಹುದು ಕಾರ್ ನೋಡಬಹುದು ಆಪ್ತ ಸಹಾಯಕನಾಗಿದ್ದ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರಿ ಅಂತೇಳಿ ಬೋರ್ಡ್ ಇದೆ ಈ ಒಂದು ಕಾರನ್ನ ಉಮೇಶ್ ಅವರು ಉಪಯೋಗಿಸ್ತಾ ಇದ್ರು ಮತ್ತೆ ಪ್ರಮುಖವಾಗಿ ಈ ಒಂದು ರೇಡ್ ಆಗೋ ಕಾರಣ ಏನಂದ್ರೆ ನೀರಾವರಿ ನಿಗಮದ ಟೆಂಡರ್ಗಳ ವಿಚಾರವಾಗಿ ಅವ್ಯವಹಾರ ಆಗಿದೆ ಅನ್ನೋ ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ಅವರ ಮನೆ ಮೇಲೆ ಈಗ ರೆಡ್ ಮಾಡಿರುವಂತದ್ದು ಪ್ರಮುಖವಾಗಿ ಕಾವೇರಿ ಮತ್ತೆ ಕೃಷ್ಣ ಜಲ ಒಂದು ನಿಗಮದಲ್ಲಿ ಟೆಂಡರ್ ಮತ್ತೆ ವರ್ಕ್ ಆಗಿರೋದ್ರಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗಿತ್ತು ಇದರಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ ಅನ್ನೋ ಆರೋಪದಲ್ಲಿ ಅದರಲ್ಲೂ ಪ್ರಮುಖವಾಗಿ ಉಮೇಶ್ ಆ ಸಿಎಂ ಆಗಿದ್ದ ಅಂದ್ರೆ ಬಿ ಎಸ್ ವೈ ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಇವರು ಆಪ್ತ ಸಹಾಯಕನಾಗಿದ್ರು ಈ ಸಂದರ್ಭದಲ್ಲಿ ಕಾವೇರಿ ನೀರಾವರಿ ನಿಗಮಕ್ಕೆ ಸಂಬಂಧಪಟ್ಟಂತೆ ಟೆಂಡರ್ ಗಳಿತ್ತು ಕಾಂಟ್ರಾಕ್ಟ್ ಕ್ಲಿಯರ್ ತಗೊಂಡಿದ್ರು ಆ ಅಂಗಡಿಗಳಿಗೆಂತಹ ಚಾರ್ಟೆಡ್ ಅಕೌಂಟೆಂಟ್ಸ್ ಯಾರಿದ್ರು ಇದೆಲ್ಲ ಕೂಡ ಸಾಕಷ್ಟು ಅವ್ಯವಹಾರ ಆಗಿತ್ತು ಜೊತೆಗೆ ಈ ಟೆಂಡರ್ ಗಳನ್ನು ಎಸ್ ಎ ಸರ್ಕಾರದಲ್ಲಿ ಯಾರ್ಯಾರಿಗೆ ಕೊಡಲಾಗಿತ್ತು ಮತ್ತೆ ಯಾರು ಈ ಟೆಂಡರ್ ಗಳನ್ನು ತೆಗೆದುಕೊಂಡಿದ್ರು ಮತ್ತೆ ಎಷ್ಟು ಹಣವನ್ನ ಇಲ್ಲಿ ಪಡೆಯಲಾಗಿತ್ತು ಮತ್ತೆ ಎಷ್ಟು ವರ್ಕ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಐಟಿ ನಿಗಾ ವಹಿಸಿತು ಆದ್ರೆ ಇದರಲ್ಲಿ ಸಾಕಷ್ಟು ತೆರಿಗೆ ವಂಚನೆಯ ಆರೋಪ ಕೂಡ ಇರುವಂತದ್ದು ಹೀಗಾಗಿ ಐ ಅಧಿಕಾರಿಗಳು ಸಾಕಷ್ಟು ನಿಗಾವನ್ನ ವಹಿಸಿ ಅದರಲ್ಲೂ ಈ ಸುಮಾರು ಬಿ ಎಸ್ ವೈ ಆಪ್ತ ಸಹಾಯಕರು ಮತ್ತೆ ಸಾಕಷ್ಟು ಆಪ್ತ ಕಾಂಟ್ರಾಕ್ಟರ್ ಗಳು ಅವರ ಕುಟುಂಬದಲ್ಲಿ ಯಾರಿದ್ರು ಆ ಕುಟುಂಬ ಸುಮಾರು ಮೂವತ್ತ ಮೂವತ್ತು ಕುಟುಂಬಗಳ ಮೇಲೆ ಇವತ್ತು ಮೂವತ್ತು ಕಾಂಟ್ರಾಕ್ಟರ್ ಗಳ ಮೇಲೆ ಇವತ್ತು ರೈಡ್ ಮಾಡಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಕಾಂಟ್ರಾಕ್ಟರ್ ಆಗಿ ನೀರಾವರಿ ಕಾಂಟ್ರಾಕ್ಟರ್ ಆಗಿದ್ದ ಬಗ್ಗೆ ಮಾಹಿತಿ ಉಮೇಶ್ ಅವರು ಈ ಉಮೇಶ್ ಅವರು ಇಲ್ಲಿ ಆ ಬಿ ಎಸ್ ವೈ ಸರ್ಕಾರದಲ್ಲಿ ಮತ್ತೆ ಅನಂತರ ಅವರ ಕುಟುಂಬದ ಆಪ್ತ ಸಹಾಯಕನಾಗಿ ಅವರ ಕುಟುಂಬದ ಯಾರೇ ಕೂಡ ಭೇಟಿ ಆಗ್ಬೇಕಾದ್ರು ಈ ಉಮೇಶ್ ಅಪ್ಪಣೆ ಬೇಕಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು ಸದ್ಯ ಇವರ ಅಕೌಂಟ್ಸ್ ಮತ್ತೆ ಇವರು ಮೊದಲಿದ್ದಂತಹ ಅವರ ಜೀವನ ಮತ್ತೆ ಅವರ ಹಣ ಹೇಗಿತ್ತು ಅವರ ವ್ಯವಹಾರ ಏನಿತ್ತು ಅನಂತರ ಯಾವ ರೀತಿ ಬೆಳವಣಿಗೆಗಳಾಯಿತು ಮತ್ತೆ ತೆರಿಗೆ ವಂಚನೆ ಯಾವ ರೀತಿ ಆಗಿದೆ ಅನ್ನೋ ಬಗ್ಗೆ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಸದ್ಯ ಉಮೇಶ್ ಇದೇ ಭಾಷ್ ಸಕಲ ಬಾಡಿಗೆ ಅವರನ್ನ ಈಗ ಐಟಿ ಅಧಿಕಾರಿಗಳು ಸುಮಾರು ಹತ್ತಕ್ಕೂ ಜನ ಒಂದು ತಂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಮತ್ತೊಂದು ತಂಡ ಅವರನ್ನ ವಿಚಾರಣೆ ಮಾಡ್ತಾ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಬಿಎಸ್ ಸರ್ಕಾರದಲ್ಲಿ ಎಷ್ಟು ಟೆಂಡರ್ ಗಳನ್ನ ಉಮೇಶ್ ಪಡ್ಕೊಂಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ನೀರಾವರಿ ಟೆಂಡರ್ ಅನ್ನ ಇವರು ಪಡ್ಕೊಂಡಿದ್ರು ಅಂತ ಹೇಳಿ ಆ ನೀರಾವರಿ ಕೃಷ್ಣವ ಮತ್ತೆ ಕಾವೇರಿ ಜಲ ನಿಗಮ ಒಂದು ಟೆಂಡರ್ ಮತ್ತೆ ಆಂಧ್ರ ಮೂಲದ ವ್ಯಕ್ತಿಗಳಿಗೆ ಅಥವಾ ಸಂಸ್ಥೆಗಳಿಗೆ ಕೊಡುವ ಒಲವು ಯಾಕೆ ಎಸ್ ಸರ್ ಹರೀಶ್ ಅಂದ್ರೆ ಇದೇ ಪ್ರಮುಖವಾಗಿ ಐ ಟಿ ಅಧಿಕಾರಿಗಳಿಗೆ ಕಣ್ಣಿಗೆ ಬಿದ್ದಿರುವಂತದ್ದು ಯಾಕಂದ್ರೆ ಹೊರ ರಾಜ್ಯದವರಿಗೆ ಕೂಡ ಎಲ್ಒಿ ಕೊಡೋದಕ್ಕೆ ಟೆಂಡರ್ ಗಳನ್ನ ಕೊಡೋದಕ್ಕೆ ಉಮೇಶ್ ಮುಂದಾಗಿದ್ರು ಯಾಕಂದ್ರೆ ಸಾಕಷ್ಟು ಅವರಿಂದ ಹಣವನ್ನ ಪಡ್ಕೊಂಡು ಈ ಒಂದು ಟೆಂಡರ್ ಗಳನ್ನ ಎಲ್ಒಿಗಳನ್ನ ಕೊಡ್ತಾ ಇದ್ರು ಅಂತೇಳಿ ಕುಟುಂಬದಲ್ಲಿ ಅಂದ್ರೆ ಬಿಎಸ್ ವೈ ಕುಟುಂಬದಲ್ಲಿ ಏನೇ ಒಂದು ಟೆಂಡರ್ ಗಳನ್ನ ಇಶ್ಯೂ ಆಗಬೇಕಾದ್ರು ಈ ಉಮೇಶ್ ಅವರ ಅಪ್ಣೆ ಬೇಕಾಗಿತ್ತು ಅಂತ ಹೇಳಿ ಅದ್ರ ಜೊತೆಗೆ ಅವರ ಅವರು ಖುದ್ದಾಗಿ ಎಂಟ್ರಿ ಆಗ್ತಾ ಇದ್ರು ಅಂತ ಹೇಳಿ ಹೀಗಾಗಿ ಸಾಕಷ್ಟು ಅನುಮಾನ ಮತ್ತೆ ಈ ಒಂದು ಟೆಂಡರ್ಗಳ ವಿಚಾರ ನೀರಾವರಿ ಟೆಂಡರ್ಗಳ ವಿಚಾರದಲ್ಲಿ ಇವರ ಒಂದು ಹಸ್ತಕ್ಷೇಪ ಎಷ್ಟಿದೆ ಮತ್ತೆ ಇದರ ಟೆಂಡರ್ಗಳಲ್ಲಿ ಎಷ್ಟೆಷ್ಟು ಹಣ ಆಗಿದೆ ಅನ್ನೋದ್ರ ಬಗ್ಗೆ ಐ ಟಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಜೊತೆಗೆ ಇವರ ಮನೆಯಲ್ಲಿ ಹೊರತುಪಡಿಸಿ ಜೊತೆಗೆ ನಾಗಸಂದ್ರದ ಅಲ್ಲಿ ಕೂಡ ದೊಡ್ಡ ಬೃಹತ್ ಬಂಗಲೆಯನ್ನ ಕಟ್ಟಿದ್ದಾರೆ ಕೋಟ್ಯಂತ ರೂಪಾಯಿ ಹಣ ಖರ್ಚು ಮಾಡಿ ಅಲ್ಲಿ ಬೈಸ್ವೈ ಅವರ ಹೆಸರು ಮನೆ ಮನೆಗೆ ಇಟ್ಟಿರುವಂತಹ ಹೆಸರನ್ನೇ ಅವರು ಕೂಡ ಇಟ್ಟಿರುವಂತದ್ದು ಹೀಗಾಗಿ ಅವರ ಟೆಂಡರ್ಗಳ ಜೊತೆಗೆ ಅವರ ಅಂದ್ರೆ ಬಿ ಎಸ್ ವೈ ಸರ್ ಸರ್ಕಾರದ ಅವಧಿಯಲ್ಲಿ ಆದಂತಹ ಅದರಲ್ಲಿ ಇವರ ಅಷ್ಟಾಕ್ಷ ಎಷ್ಟಿದೆ ಮತ್ತೆ ಸಬ್ ಕಾಂಟ್ರಾಕ್ಟರ್ ಆಗಿ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಮತ್ತೆ ಇವರ ಕುಟುಂಬದಲ್ಲಿ ಇವರ ಮತ್ತೆ ಇವರ ಎನ್ ಬಿ ಉಮೇಶ್ ಅವರ ಕುಟುಂಬ ಮತ್ತೆ ಅವರ ಸಂಬಂಧಿಕರ ಹೆಸರು ಕೂಡ ಸಾಕಷ್ಟು ಜಮೀನನ್ನ ಮಾಡಿದ್ದಾರೆ ನೆಲಮಂಗಲ ಆಗಿರ್ಬೋದು ಬಾಗಲಗುಟ್ಟೆ ಆಗಿರ್ಬೋದು ಬಿಡಿಯಾದಲ್ಲಿ ಕೂಡ ಸಾಕಷ್ಟು ಸೈಟ್ಗಳಿದೆ ಅಂತ ಕೂಡ ಆಗ್ತಾ ಇರುವಂತದ್ದು ಹೀಗಾಗಿ ಐ ಟಿ ಅಧಿಕಾರಿಗಳ ಮೊದಲ ಟಾರ್ಗೆಟ್ ಆಗಿರೋದು ಈ ಉಮೇಶ್ ಮೂವತ್ತು ಕಾಂಟ್ರಾಕ್ಟ್ಗಳ ಒಂದು ಪ್ರಮುಖ ಟಾರ್ಗೆಟ್ ಆಗಿರುವಂಥದ್ದು ಉಮೇಶ್ ಹೀಗಾಗಿ ಪೊಲೀಸ್ ಸಾಕಷ್ಟು ಹಣ ವ್ಯವಹಾರ ಈ ನೀರಾವರಿ ಇಲಾಖೆಗೆ ಟೆಂಡರ್ಗಳ ವಿಚಾರದಲ್ಲಿ ಮಾಡುವಂತಹ ಹಿನ್ನೆಲೆಯಲ್ಲಿ ಆರೋಪ ಹಿನ್ನೆಲೆಯಲ್ಲಿ ಈಗ ಅವರನ್ನ ಹೆಚ್ಚಿನ ವಿಚಾರಣೆ ಮಾಡ್ತಾ ಇದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಶ ಮಾಡ್ತಾ ಇದ್ದಾರೆ ಅರಿಶ್ನಾರ್ ರಾಜು ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದಕ್ಕೆ ಬಿಸಿನೆಸ್ ಎಲ್ಒಿ ಯಾವ್ಯಾವ ಥರ ಎಲ್ಲ ಹೇಗೆ ಹೇಗೆಲ್ಲ ಮಾಡಿದರೆ ಅದೆಲ್ಲವೂ ಕೂಡ ಗೊತ್ತಾದರೆ ಮುಂದಿನ ಹಂತದಲ್ಲಿ ಇನ್ನಷ್ಟು ಮಾಹಿತಿಗಳು ಹೊರಗೆ ಬರೋಕ್ಕೆ ಶುರುವಾಗುತ್ತೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ ಅದಕ್ಕೆ ಮುಂಚೆ ಒಂದು ಬ್ರೇಕ್ ತೊಗೋತೀನಿ ನಾನು ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ ಏಟಿನ ಆಶಯ ಫೆಡ್ರಲ್ ಬ್ಯಾಂಕ್ ಅಪೋಲೋ ಸಹಯೋಗದಲ್ಲಿ ನೆಟ್ವರ್ಕ್ ಏಟಿನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ